ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ನಾನು ಹರೀಶ್ ನಾಗರಾಜ್ ಶುಕ್ರವಾರ ಇವತ್ತು ಎಲ್ಲರ ಚಿತ್ತ ರಾಜರಾಜೇಶ್ವರಿ ನಗರದತ್ತ ಕುರುಕ್ಷೇತ್ರ ಕಲಿಗೆ ಐರಾವತ ಪವರ್ ತುಂಬುತ್ತಿದ್ದಾರೆ ಅವತ್ತು ಸುಮಲತಾಗೆ ಸಾರಥಿ ಇವತ್ತು ಮುನಿರತ್ನಗೆ ಜಗ್ಗುದಾದ 9 ವಾರ್ಡ್ಗಳು 18 ಗಂಟೆ ರಾಬರ್ಟ್ ಅಬ್ಬರ ಈ ಹೊತ್ತಿನ ಸ್ಪೆಷಲ್ ರಾರಾ ದರ್ಶನ चैलेंजिंग स्टार दर्शन इवत्तु अखाड़ा एंट्री कोड़ती रारा अंद्रे राजराजेश्वरी नगर अल्ली दर्शन एंट्री कुरुक्षेत्र मुनिरत्न साथ मोदल ब्रेकिंग न्यूज ऐरावत बीजेपी अभ्यर्थी मुनिरत्न पवर तुम्तिदारे ब्रेकिंग न्यूज कमलकली पवर तुम्ता ಇದೀಗ ಕಮಲಕಲಿಗೆ ಅಬ್ಬರಿಸ್ತಾ ಇದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅನುಮಾನನೇ ಇಲ್ಲ ಇವತ್ತು ರಾಜರಾಜೇಶ್ವರಿ ನಗರದ 9 ವಾರ್ಡ್ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ರ ತನಕ ಅವತ್ತು ಅಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಈಗ ರಾಜರಾಜೇಶ್ವರಿ ನಗರದಲ್ಲಿ ಸಾರಥಿಯ ದರ್ಬಾರ್ ಇವತ್ತು ಇಡೀ ದಿನ ಎಲೆಕ್ಷನ್ ಕ್ಯಾಂಪೇನ್ ಜೋರಾಗಿ ಇರುತ್ತೆ ರಣರಂಗದಲ್ಲಿ ಸುಯೋಧನ ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮುನಿರತ್ನಪುರ ಅಖಾಡ ಕೇಳುತ್ತಿದ್ದಾರೆ ದುರ್ಯೋಧನ ಇದೀಗ 9 ವಾರ್ಡ್ಗಳಲ್ಲಿ ಮತಬೇಟೆಯನ್ನು ಮಾಡುತ್ತಾರೆ ಬ್ರೇಕಿಂಗ್ ನ್ಯೂಸ್ ಮಂಡ್ಯ ಗೆದ್ದಂತಹ ಕರಿಯನ ಮತಬೇಟೆಗೆ ಇದೀಗ ಫ್ಯಾನ್ಸ್ ಜೈ ಅಂತಾರ ಈ ಸಾರಿ ಏನದು ಬಹಳ ಕುತೂಹಲಕಾರಿ ಬೆಳವಣಿಗೆ ಹೇಗಿರುತ್ತೆ ಹಾಗಿದ್ರೆ ಶಾಸ್ತ್ರೀಯ ಮತಬೇಟೆ ಎಲ್ಲೆಲ್ಲಿ ಎಷ್ಟೊತ್ತಿಗೆ ಪ್ರಚಾರ ನ್ಯೂಸ್ 18 ನಲ್ಲಿ ಕಂಪ್ಲೀಟ್ ಅದರ ಕವರೇಜ್ ಅನ್ನು ಕೊಡುವಂತ ಪ್ರಯತ್ನ ಮಾಡುತ್ತಿದ್ವಿ ಈ ದೃಶ್ಯಗಳನ್ನು ನಾವು ಯಾರು ಕೂಡ ಮರೆತಿಲ್ಲ ಕಳೆದ ಬಾರಿ ಹೇಗಿತ್ತು ಅನ್ನೋದನ್ನ ಕೂಡ ನೆನಪಿಸಿಕೊಂಡಿದ್ದೀವಿ ಇದೀಗ ಮುನಿರತ್ನ ಅವರ ಪರ ದರ್ಶನ್ ಕ್ಯಾಂಪೇನ್ ಮಾಡೋದಕ್ಕೆ ಸಜ್ಜಾಗಿದ್ದಾರೆ ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಶುರುವಾಗುತ್ತೆ ಮತಬೇಟೆ ಮುನಿರತ್ನ ಅವರಿಗೆ ನಟ ದರ್ಶನ್ ಒಂದು ಮುನಿರತ್ನ ಅವರು ಸಿನಿಮಾದಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ ಪ್ರೊಡ್ಯೂಸರ್ ಆಗಿದ್ದಾರೆ ಕುರುಕ್ಷೇತ್ರ ಯಾಕೆ ಪ್ರಸ್ತಾಪ ಮಾಡ್ತಿದ್ವಿ ಇತ್ತೀಚಿನ ಒಂದು ಪೌರಾಣಿಕ ಸಿನಿಮಾ ಅದರಲ್ಲಿ ಸುಯೋಧನನಾಗಿ ಚಾಲೆಂಜಿಂಗ್ ಸ್ಟಾರ್ ಕಾಣಿಸ್ಕೊಂಡಿದ್ರು ಅವರಿಬ್ಬರ ನಡುವೆ ಒಡನಾಟ ಚೆನ್ನಾಗಿದೆ ಹಾಗಾಗಿ ಇವತ್ತು ಆ ಕಾಡಕ್ಕೆ ತುಂಬುತ್ತಿದ್ದಾರೆ ಮಂಡ್ಯ ಲೋಕಸಭಾ ಅಖಾಡದಲ್ಲಿ ದರ್ಶನ್ ಭರ್ಜರಿಯಾಗಿ ಪ್ರಚಾರ ಮಾಡಿದ್ರು ಸುಮಲತಾ ಅಂಬರೀಷ್ ಅವರ ಗೆಲುವಿಗೂ ಕೂಡ ಕಾರಣರಾಗಿದ್ರು ಅವತ್ತು ತಮ್ಮ ವಿರೋಧಿಗಳಿಗೆ ದರ್ಶನ್ ಟಾಂಗ್ ಕೊಟ್ಟಿದ್ರು ದರ್ಶನ್ ತಿರು ಗೇಟಿನ ಕೆಲವು ಜಲಕ್ಕಳನ್ನು ನಿಮಗೆ ನೆನಪಿಸೋದಕ್ಕೆ ಈಗ ಪ್ಲೇ ಮಾಡ್ತಿದೀವಿ ನೋಡಿ ಅಮ್ಮನ ಜೊತೆಗೆ ಜೋಡತ ತರ ನಿಂತ್ವಿ ಕಣಯ್ಯ ಏನೀಗ ಏನಯ್ಯ ಈಗ ಏನಕ್ಕೆ ಎದುರ್ಕೋಬೇಕಣ ಕಳ್ತನ ಮಾಡಿದೀವ ದರೋಡೆ ಮಾಡಿದೀವ ಇಲ್ಲ ರೇಪ್ ಮಾಡಿದೀವ ಮರ್ಡರ್ ಮಾಡಿದೀವ ಅಮ್ಮ ನಿಂತವರೆ ನಮ್ಮ ಪಕ್ಕಕ್ಕೆ ಬಂದು ನಿಂತ್ಕೊಂಡ್ವಿ ತಪ್ಪೇನು ಅದಕ್ಕೆಲ್ಲ ತೆಗೆದ್ರು ಹೌದು ತಗಿಲಿ ಬಿಡ್ರಿ ಏನ್ ಯಾರ ಮನೇಲಿ ನಡೀದೇ ಇರೋದ ನಿಮ್ಮ ಮನೇಲಿ ಯಾರ ಮನೇಲೂ ನಡೆದಿಲ್ಲಣ್ಣ ಗಲಾಟಿಗಳು ನಮ್ಮ ಬಗ್ಗೆ ಏನೇ ಮಾತಾಡಿ ನಾವು ಕೋಪ ಮಾಡ್ಕೊಳ್ಳಲ್ಲ ಬೇಜಾರು ಮಾಡ್ಕೊಳ್ಳಲ್ಲ ನೊಂದ್ಕೊಳ್ಳಲ್ಲ ಬಹಳ ಹೆಮ್ಮೆಯಿಂದನೇ ತಗೊಳ್ತೀವಿ ಪರವಾಗಿಲ್ಲ ಎರಡು ದಿನದಿಂದ ನಾವು ನೋಡ್ತಾನೆ ಇದೀವಿ ಪರವಾಗಿಲ್ಲ ತಪ್ಪೇನಿಲ್ಲ ಮಾಡಿದ ಕೆಲಸ ತಾನೇ ಅಷ್ಟೊಂದೆಲ್ಲ ನಾನು ಆಕ್ಚುಲಿ ಒಳ್ಳೆಯವನಾಗ್ಬಿಟ್ರೆ ನಾನು ದೇವರಾಗ್ಬಿಡ್ತೀನಿ ಎಲ್ಲ ಮಾಡು ಆಯ್ತು ಅನುಭವಿಸ ಆಯ್ತು ಇವತ್ತು ಇಲ್ಲಿದ್ದಕ್ಕೆ ಪಾಪ ಹಳೆ ಮ್ಯಾಟ್ರ್ ಓಪನ್ ಆಗ್ತಿದೆ ಅಂದ್ರೆ ಬಹಳ ಸಂತೋಷ ಆಗುತ್ತೆ ಖುಷಿ ಆಗುತ್ತೆ ತುಂಬಾ ಪ್ರೀತಿನೂ ಬರುತ್ತೆ ಆಮೇಲೆ ದೊಡ್ಡದಾಗಿ ಹೇಳ್ತಾರಲ್ಲ ಕಲಾವಿದ್ರು ಕಲಾವಿದ್ರು ಅಂತ ಹಂಗಾರೆ ಇವರೇನು ಈಗ ಇದನ್ನೇ ನಾನು ಓಪನ್ ಆಗಿ ಹೇಳ್ತೀನಿ ಅಣ್ಣ ನೆದಾಡಿ ನೀನ್ ಪಕ್ಷಕ್ಕೆ ಬರ್ತಿದ್ಯಾ ನೀನ್ ಒಬ್ಬ ಏನೋ ರಾಜಕಾರಣಿ ಆಗ್ತಿದ್ಯಾ 50 ಕೋಟಿ 60 ಕೋಟಿಗೆ ಹಾಕಿ ಸಿನಿಮಾ ಮಾಡಿದ್ರ ಅಣ್ಣ ಅದೇ 60 ಕೋಟಿ ತಂದಿದ್ರೆ ಇಲ್ಲಿಗೆ ಒಂದು ವೃದ್ಧಾಶ್ರಮನೋ ಅನಾಥಾಶ್ರಮ ಇಡೀ ಮಂಡ್ಯ ಜಿಲ್ಲೆ ಹಾಕಿದ್ರೆ ಇವಾಗ ಏನ್ ಕೆಳಗೆ ಬರ್ತಿದ್ದೆ ನಿಮ್ ಪ್ರಚಾರಕ್ಕೆ ಬರ್ಬೇಕಾಗಿಲ್ಲಪ್ಪ ನೀನ್ ಪ್ರಚಾರಕ್ಕೆ ಬರ್ಬೇಕಾಗಿಲ್ಲ ಆರಾಮಾಗಿ ಇಲ್ಲಿ ಏನ್ ಮಾಡಿದೆ ನಿಮ್ ಬರೀ ನಾನು ನೋಡು ಅದನ್ನ ಮಾಡಿದ್ದೀನಿ ಇದನ್ನ ಮಾಡಿದ್ದೀನಿ ಅಂದಿದ್ರೆ ಅವಾಗ ಒಂದು ವರ್ತ್ ಇರ್ತಿತ್ತು ಅದಕ್ಕೆ ಅದನ್ನ ಬಿಟ್ಬಿಟ್ರು ಸಿನಿಮಾ ಮಾಡಿಸಿದ್ರು ಆಮೇಲೆ ಹೇಳ್ತಾರೆ ಸಿನಿಮಾದವ್ರನ್ನ ಬೈತಾರೆ ಏನ್ ನಾವು ನೋಟಂಕಿ ಆಡ್ತಾ ಇದೀವ ಈ ಎಲ್ಲ ಝಲಕ್ಗಳನ್ನು ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅಂಬರೀಷ್ ಪರ ದರ್ಶನ್ ಮಾತಾಡಿದ್ರು ವೇದಿಕೆಯಲ್ಲಿ ಎಲ್ಲವನ್ನು ಕೂಡ ಕೂಲಾಗಿ ತೆಗೆದುಕೊಂಡು ಉತ್ತರ ಕೊಡ್ತಾ ಇದ್ರು ಹಾಗಾದ್ರೆ ಇವತ್ತಿನ ಕ್ಯಾಂಪೇನ್ ಹೇಗಿರುತ್ತೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಶ್ರೀನಿವಾಸ್ ಹಳಕಟ್ಟಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಮಾರ್ನಿಂಗ್ ಶ್ರೀನಿವಾಸ್ ಗುಡ್ ಮಾರ್ನಿಂಗ್ ಹರೀಶ್ ದರ್ಶನ್ ಎಂಟ್ರಿ ಕೊಡ್ತಾರೆ ಅಂದ್ರೆ ಅಖಾಡದ ರೀತಿ ಹೇಗೆ ಬದಲಾಯಿತು ಅಂತ ಕಳೆದ ಬಾರಿ ನೋಡಿದ್ದೀವಿ ನಾವು ಈ ಬಾರಿ ಹೇಗಿರುತ್ತೆ
ಹರೀಶ್, ಈ ಬಾರಿಯೂ ಕೂಡ ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ದರ್ಶನ್ ಏನು ಅಪರಿಚಿತರು ಚಾಲೆಂಜಿಂಗ್ ಸ್ಟಾರ್. ಈ ಬಾರಿಯೂ ಕೂಡ ಆರ್ ಆರ್ ನಗರದ ಬೈ ಎಲೆಕ್ಷನ್ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಅವರ ಪರವಾಗಿ ಇವತ್ತು ಕ್ಯಾಂಪೇನ್ ಮಾಡಲಿದ್ದಾರೆ. ಅಂದ್ರೆ ಸುಮಾರು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಏಕಕಾಲಕ್ಕೆ ಕ್ಷೇತ್ರದ ವ್ಯಾಪ್ತಿ ಕೂಡ ಒಂದು ದರ್ಶನ್ ಅವರು ಮತಯಾಚನೆಯನ್ನ ಮಾಡಲಿದ್ದಾರೆ. ಅಂದ್ರೆ ಈ ಒಂದು ಸಂದರ್ಭದಲ್ಲಿ ಮಾಜಿ ಕುಮಾರಸ್ವಾಮಿ ಕೇವಲ ಸೆಲೆಬ್ರಿಟಿಗಳು ಕೇವಲ ಜನ ನೋಡ್ಲಿಕ್ಕೆ ಮಾತ್ರ ಬರ್ತಾರೆ, ಮತವಾಗಿ ಅದು ಪರಿವರ್ತನೆ ಆಗಲ್ಲ ಅಂತಕ್ಕಂಥ ಒಂದು ಮಾತನ್ನ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ರು. ಆ ಒಂದ್ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಏನಾದ್ರು ಮತ್ತೆ ಈ ಬಾರಿ ಟಾಂಗ್ ಕೊಡ್ತಾರಾ ಅಂತಕ್ಕಂಥ ಬಹಳ ತೊಲೆ ಮೂಡಿಸಿದೆ. ಅಂದ್ರೆ ಮಂಡ್ಯ ಲೋಕಸಭಾ ಚುನಾವಣಾ ಅಖಾಡದಲ್ಲೂ ಕೂಡ ಒಂದು ಕುಮಾರಸ್ವಾಮಿಗೆ ಒಂದು ಒಂದು ಭಾರಿ ಒಂದು ಮಾತುಗಳಿಂದ ಅವರು ವಾಗ್ದಾಳಿಯನ್ನು ಮಾಡಿದ್ರು. ಅಷ್ಟೇ ಅಲ್ಲ, ಒಂದು ತಿರುಗೇಟನ್ನು ಕೂಡ ನೀಡಿದ್ರು. ಈ ಒಂದು ಸಂದರ್ಭದಲ್ಲೂ ಕೂಡ ಅವರ ಒಂದು ಪ್ರಚಾರದ ವೈಖರಿ ಮತ್ತು ಪ್ರಚಾರ ಸಂದರ್ಭದಲ್ಲಿ ಅವರು ಮಾತನಾಡತಕ್ಕಂಥ ಒಂದು ಭಾಷಣ ಆಗಿರ್ಬೋದು ಮಾತಾಗಿರ್ಬೋದು ಬಹಳ ಒಂದು ಕುತೂಹಲವನ್ನು ಕೇಳುತ್ತಿದೆ. ಅದರಲ್ಲೂ ಕೂಡ ಪ್ರಯತ್ನ ಪರವಾಗಿ ಈಗಾಗಲೇ ಖುಷ್ಬು ಅವರು ಪ್ರಚಾರಣಾ ಕಾರ್ಯವನ್ನು ಮಾಡಿದ್ದಾರೆ. ಇದೀಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ಇವತ್ತು ಒಂದು ಅಖಾಡಕ್ಕೆ ಇಳಿದ್ದಾರೆ. ಅಂದ್ರೆ ಯಶವಂತಪುರದಿಂದ ಯಶವಂತಪುರ ರೈಲ್ವೆ ಸ್ಟೇಷನ್ ಪ್ರಚಾರ ಆರಂಭ ಮಾಡ್ತಾರೆ. ಆರಂಭ ಮತ್ತಲಹಳ್ಳಿ ಜೊತೆಗೆ ಸಂಜೆ ವೇಳೆಗೆ ಅವರು ರಾಜರಾಜೇಶ್ವರಿ ನಗರದಲ್ಲಿ ಅವರು ಪ್ರಚಾರವನ್ನು ಅಂತ್ಯಗೊಳಿಸ್ತಾರೆ. ಅಂದ್ರೆ ದರ್ಶನ್ ಅವರು ಅಖಾಡಕ್ಕೆ ಇಳಿತಿರೋದ್ರಿಂದ ಕಾಂಗ್ರೆಸ್ನ ಒಂದು ಗಮನ ಆಗಿರ್ಬೋದು, ಜೆಡಿಎಸ್ ನ ಒಂದು ಗಮನ ಆಗಿರ್ಬೋದು, ದರ್ಶನ್ ಅವರ ಪ್ರಚಾರದ ಮೇಲೆ ಕಣ್ಣಿಟ್ಟಿದೆ, ದೃಷ್ಟಿನಿಟ್ಟಿದೆ ಅಂತ ಹೇಳ್ಬೋದು. ಅಂದ್ರೆ ದರ್ಶನ್ ಅವರು ಪ್ರಚಾರ ಸಂದರ್ಭದಲ್ಲಿ ಯಾವೆಲ್ಲ ಮಾತುಗಳನ್ನು ಬಳಸ್ತಾರೆ, ಯಾವ ರೀತಿ ಅವರು ಮುನಿರತ್ನ ಪರವಾಗಿ ಮತವನ್ನ ಯಾಚನೆ ಮಾಡ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಥ್ಯಾಂಕ್ ಯು ಸೊ ಮಚ್ ಶ್ರೀನಿವಾಸ ಹಳಕಟ್ಟಿ ಈ ಕ್ಷಣದ ಮಾಹಿತಿಗಾಗಿ. ಕೆಳಗಡೆ ತೋರಿಸ್ತಾ ಇದ್ದೀವಿ, ಬೆಳಗ್ಗೆ 10 ಗಂಟೆಗೆ ಶುರುವಾಗುತ್ತೆ, ಯಶವಂತಪುರ ರೈಲ್ವೆ ನಿಲ್ದಾಣದಿಂದ ಆರಂಭ ಆಗುತ್ತೆ ದರ್ಶನ್ ಅವರ ಪ್ರಚಾರ ಕಾರ್ಯ. ಅದಾದ ನಂತರ 11 ಗಂಟೆ ವಾರ್ಡ್ ನಂಬರ್ 17 ಜೆಪಿ ಪಾರ್ಕ್ನಲ್ಲಿ ರೋಡ್ ಶೋ ನಡೆಸ್ತಾರೆ. ಗಮನಿಸಿ ಅವರ ಇವತ್ತಿನ ಪ್ರಚಾರದ ವೈಖರಿ ಎಲ್ಲೆಲ್ಲಿ ಎಷ್ಟೊತ್ತಿಗೆ ಅಂತೆಲ್ಲ ನಾನು ನಿಮ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. 1 ಗಂಟೆ 15 ನಿಮಿಷ ಮಧ್ಯಾಹ್ನ ವಾರ್ಡ್ ನಂಬರ್ 16 ಜಾಲಹಳ್ಳಿ ವಿಲೇಜ್ ಕಡೆ ದರ್ಶನ್ ಅವರ ಮತಬೇಟೆ ಶುರುವಾಗುತ್ತೆ. ಮಧ್ಯಾಹ್ನ 2 ಗಂಟೆಗೆ ವಾರ್ಡ್ ನಂಬರ್ 38 HMT ಲೇಔಟ್ ಕಡೆ ಅವರ ಮತಬೇಟೆ ಶುರುವಾಗುತ್ತೆ. 2 ಗಂಟೆಗೆ ಪೀಣ್ಯ ಗೊರಗುಂಟೆಪಾಳ್ಯದಲ್ಲಿ ಕೂಡ ಭರ್ಜರಿ ಪ್ರಚಾರ ಮಾಡ್ತಾರೆ. 3 ಗಂಟೆ ಆದಮೇಲೆ 4 ಗಂಟೆ ವಾರ್ಡ್ ನಂಬರ್ 47 ಲಕ್ಷ್ಮೀದೇವಿ ನಗರ, ಅಲ್ಲಿ ಕೂಲಿ ನಗರ ಆ ಭಾಗದಲ್ಲೆಲ್ಲ ಪ್ರಚಾರ ಮಾಡ್ತಾರೆ ಸಂಜೆ 4 ಗಂಟೆಯ ಸಮಯದಲ್ಲಿ. ಅದಾದ್ಮೇಲೆ 5 ಗಂಟೆಗೆ ವಾರ್ಡ್ ನಂಬರ್ 69 ಲಗ್ಗೆರೆಗೆ ಬರ್ತಾರೆ. ಆ ಕಡೆಯಿಂದ ಹಂಗೆ ಈ ಕಡೆಗೆ ಬಂದರು ಈಗ ಲಗ್ಗೆರೆ. 5 ಗಂಟೆಗೆ ಆಲದ ಮರ ಸರ್ಕಲ್ ಸುತ್ತ ರೋಡ್ ಶೋ ನಡೆಸ್ತಾರೆ. ಆ ಭಾಗದಲ್ಲಿ ಇರೋರೆಲ್ಲ ಗಮನಿಸಿ 5 ಗಂಟೆ 30 ನಿಮಿಷಕ್ಕೆ ಪೈಪ್ ಲೈನ್ ಸುಂಕದ ಕಟ್ಟಕ್ಕೆ ಬರ್ತಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಚೌಡೇಶ್ವರ ನಗರದಲ್ಲಿ ಕೂಡ ರೋಡ್ ಶೋ ನಡೆಸ್ತಾರೆ 5:30 ಸಮಯದಲ್ಲಿ. ಅಲ್ಲಿಂದ 6 ಗಂಟೆಗೆ ವಾರ್ಡ್ ನಂಬರ್ 73 ಕೊಟ್ಟಿಗೆಪಾಳಿಗೆ ಬರ್ತಾರೆ, ಅಲ್ಲಿ ರೋಡ್ ಶೋ ನಡೆಸ್ತಾರೆ. BDA ಕಾಂಪ್ಲೆಕ್ಸ್ ಹತ್ರ ಕೂಡ ರೋಡ್ ಶೋ ಸಂಜೆ 6 ಗಂಟೆಗೆ. ಅದಾದಮೇಲೆ 8:15 ವಾರ್ಡ್ ನಂಬರ್ 129 ಅದು ಜ್ಞಾನಭಾರತಿ ಕೆಂಗುಂಟೆ ಮತ್ತು ಮಲ್ಲತ್ತಹಳ್ಳಿ ಭಾಗಕ್ಕೆ ಬರುತ್ತೆ, ಅಲ್ಲಿ ಅವರ ಪ್ರಚಾರ ಮತ್ತು ರೋಡ್ ಶೋ ಎಲ್ಲ ನಡೆಯುತ್ತೆ. ವಾರ್ಡ್ ನಂಬರ್ 160 ಫೈನಲಿ ಡೆಸ್ಟಿನೇಷನ್, ಅದು RR ನಗರದ ಪ್ರಮುಖ ರಸ್ತೆಗಳು ರಾತ್ರಿ 9 ಗಂಟೆಯ ನಂತರ. ಇಷ್ಟು ಇವತ್ತಿನ ದರ್ಶನ್ ಅವರ ಪ್ರಚಾರ ಕಾರ್ಯದ ರೂಟ್ ಮ್ಯಾಪ್. ನನ್ನ ಪ್ರಕಾರ 1/2 ಗಂಟೆ 3/4 ಗಂಟೆ 2 ಅವರ್ಸ್ ಇಟ್ಕೊಂಡಿದಾರಲ್ಲ, ಅನುಮಾನನೇ ಇಲ್ಲ. ಹೆಚ್ಚಾಗಿ ಆಗುತ್ತೆ, ಜನ ಬೇಗ ಬಿಟ್ಕೊಟ್ಬಿಟ್ರೆ ಗ್ರೇಟ್. ಹಂಗೆ ನೋಡೋಕ್ಕೋದ್ರೆ ಮೇಂಟೈನ್ ಮಾಡಿದ್ರೆ ರಾತ್ರಿ 10 ಗಂಟೆ ತನಕ ಇದೆ, ಎಲ್ಲಿ ತನಕ ಎಕ್ಸ್ಟೆಂಡ್ ಆಗುತ್ತೋ ಗೊತ್ತಿಲ್ಲ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಒಂದು ಕಡೆ ದರ್ಶನ್ ಅವರ ಕ್ಯಾಂಪೇನ್ ಇವತ್ತು ಮುನಿರತ್ನ ಅವರ ಪರ, ಮಗದೊಂದು ಕಡೆ ಕಾಂಗ್ರೆಸ್ನವರು ನಾವು ಏನು ಕಡಿಮೆ ಇಲ್ಲ ಅಂತ ಅವ್ರದ್ದು ಜಂಟಿ ಪ್ರಚಾರ ಇದೆ. ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಇಬ್ಬರು ಜೊತೆ ಜೊತೆಗೆ ಜಂಟಿ ಪ್ರಚಾರ, ಅಲ್ಲೂ ಕೂಡ ಭರ್ಜರಿ ಕ್ಯಾಂಪೇನ್. RR ನಗರದಲ್ಲಿ ಕಾಂಗ್ರೆಸ್ ಅಬ್ಬರದ ಕ್ಯಾಂಪೇನ್ ಇವತ್ತು ಹಮ್ಮಿಕೊಂಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಇದುವರೆಗೆ ಸಿದ್ದರಾಮಯ್ಯನವರು ಒಂದು ಕಡೆ, DK ಶಿವಕುಮಾರ್ ಮಗದೊಂದು ಕಡೆ ಪ್ರಚಾರ ಮಾಡ್ತಿದ್ರು. ಹಾಗಾದ್ರೆ ಇವತ್ತಂಗಲ್ಲ, ಜಂಟಿಯಾಗಿ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಜೊತೆ ಜೊತೆಯಲ್ಲೇ ಮತಯಾಚನೆ ಮಾಡ್ತಾರೆ. RR ನಗರದ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾಪರ ಹುಲಿಯಾ ಮತ್ತು ಬಂಡೆ ಮತಬೇಟೆ ಇವತ್ತು ಒಂದೇ ಬಾರಿಗೆ, ಮೊದಲ ಬಾರಿಗೆ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಜೊತೆಯಲ್ಲಿ ಪ್ರಚಾರ. ಮಗದೊಂದು ಕಡೆ BJP ಅಭ್ಯರ್ಥಿ ಪರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಖಾಡ ಕಿಳಿತಿದ್ದಾರೆ. ಅದಕ್ಕೆ ಟಾಂಗ್ ಕೊಡೋ ರೀತಿಯಲ್ಲಿ ನಾವು ಏನು ಕಡಿಮೆ ಇಲ್ಲ ಅಂತ ಇಬ್ಬರು ಘಟಾನುಘಟಿ ರಾಜಕಾರಣಿಗಳು ಇದೀಗ ಫೀಲ್ಡ್ಗೆ ಇಳಿತಿದ್ದಾರೆ. ಕುಸುಮಾಪರ ಕ್ಯಾಂಪೇನ್, ಪ್ರಥಮ ಬಾರಿಗೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು RR ನಗರದ 9 ವಾರ್ಡ್ಗಳಲ್ಲಿ ಪ್ರಚಾರ ನಡೆಸ್ತಾರವರು. ದರ್ಶನ್ ಅವರ ರೀತಿಯಲ್ಲೇ ಇಡೀ ದಿನ ಕಾಂಗ್ರೆಸ್ ಕ್ಯಾಂಪೇನ್.
ಉಪಚುನಾವಣೆಗೆ ಕೆಲವೇ ದಿನಗಳು ಮಾತ್ರ ಬಾಕಿ. ಇವತ್ತಂತೂ ರಾಜರಾಜೇಶ್ವರಿ ನಗರದಲ್ಲಿ ಒಂದ್ ಕಡೆ ಬಿಜೆಪಿ, ಇನ್ನೊಂದ್ ಕಡೆ ಕಾಂಗ್ರೆಸ್. ಕ್ಯಾಂಪೇನ್ ಅಂತೂ ಭರ್ಜರಿ ಆಗಿರುತ್ತೆ. ಮಗದೊಂದ್ ಕಡೆ ನೋಡಿ, ಈ ಮಿನಿ ಅಖಾಡದಲ್ಲಿ ಮುಖ್ಯಮಂತ್ರಿಗಳು ಕೂಡ ಕ್ಯಾಂಪೇನ್ ಶುರು ಮಾಡ್ತಿದ್ದಾರೆ. ಶಿರಾದಲ್ಲಿ ಇವತ್ತು ರಾಜೇಶ್ ಗೌಡ್ರ ಪರ ಬಿ ಎಸ್ ಯಡಿಯೂರಪ್ಪನವರ ಪ್ರಚಾರ. ಬ್ರೇಕಿಂಗ್ ನ್ಯೂಸ್. ಉಪಚುನಾವಣೆ ಅನೌನ್ಸ್ ಆಯಿತು, ಪ್ರಚಾರದ ಭರಾಟೆ ಶುರುವಾಯಿತು, ಜೋರಾಗ್ತಾ ಇದೆ. ಫಸ್ಟ್ ಟೈಮ್ ಉಪಕದನದ ಅಖಾಡಕ್ಕೆ ಮುಖ್ಯಮಂತ್ರಿಗಳು ಎಂಟ್ರಿ ಕೊಡ್ತಾ ಇದ್ದಾರೆ. ಸಿಎಂ ಅವರ ಜೊತೆ ಅವರ ಮಗ ವಿಜಯೇಂದ್ರ ಕ್ಯಾಂಪೇನ್ ಕೂಡ ಮಾಡ್ತಾರೆ. ಇದೇ ಶಿರಾದಲ್ಲಿ ಎಚ್ ಡಿ ದೇವೇಗೌಡರು, ಎಚ್ ಡಿ ಕುಮಾರಸ್ವಾಮಿಯವರು ಮತ್ತು ದೇವೇಗೌಡರ ಮೊಮ್ಮಗ ಸಂಸದ ಪ್ರಜ್ವಲ್ ರೇವಣ್ಣ ಪ್ರಚಾರ ಕೂಡ ಮಾಡ್ತಾರೆ. ಶಿರಾದಲ್ಲಿ ಅಪ್ಪ, ಮಗ, ಮೊಮ್ಮಗ ಎಲ್ಲರೂ ಕೂಡ ಪ್ರಚಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಶಿರಾ ಕಡೆ ಕೂಡ ಇವತ್ತು ಭರ್ಜರಿಯಾದಂತಹ ಕ್ಯಾಂಪೇನ್ ಜೋರಾಗಿ ನಡೆಯುತ್ತೆ. ಬ್ರೇಕಿಂಗ್ ನ್ಯೂಸ್. ಶಿರಾದಲ್ಲಿ ಒಂದ್ ಕಡೆ JDS, ಮಗದೊಂದ್ ಕಡೆ ಭಾರತೀಯ ಜನತಾ ಪಕ್ಷ. ಸ್ಕ್ರೀನ್ ಅಲ್ಲಿ ನೋಡ್ತಾ ಇರೋದು ಒಂದ್ ಕಡೆ ದರ್ಶನ್, ಅದು ರಾಜರಾಜೇಶ್ವರ ನಗರದಲ್ಲಿ ಇವತ್ತು ಭರ್ಜರಿ ಕ್ಯಾಂಪೇನ್ ಮಾಡ್ತಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಅಂದ್ರೆ ಮುನಿರತ್ನ ಅವರ ಪರ ಮಗದೊಂದ್ ಕಡೆ, ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ರಾಜೇಶ್ ಗೌಡ್ರ ಪರ ಮುಖ್ಯಮಂತ್ರಿಗಳು ಫಸ್ಟ್ ಟೈಮ್ ಅಖಾಡ ಕಿಳಿತಿದ್ದಾರೆ. ಅವರ ಪರ ಇದೀಗ ಅವರು ಮತ್ತು ಅವರ ಮಗ ಇಬ್ರು ಕೂಡ, ಅಂದ್ರೆ ವಿಜಯೇಂದ್ರ ಅವರು ಸಾಥ್ ಕೊಡ್ತಿದ್ದಾರೆ ಅಪ್ಪನಿಗೆ, ಅಂದ್ರೆ ಮುಖ್ಯಮಂತ್ರಿಗಳಿಗೆ. ಅವರು ಕೂಡ ಅಲ್ಲಿ ಭರ್ಜರಿ ಕ್ಯಾಂಪೇನ್ ಮಾಡ್ತಿದ್ದಾರೆ. ಕ್ಷನ್ ದಂಗಲ್ನಲ್ಲಿ ಇವತ್ತು ಶಿರಾ ಕಡೆ ನೋಡಿದ್ರೆ ಅಲ್ಲೂ ಕೂಡ ಭರ್ಜರಿ ಪ್ರಚಾರ. ಒಂದ್ ಕಡೆ JDS, ಇನ್ನೊಂದ್ ಕಡೆ ಭಾರತೀಯ ಜನತಾ ಪಕ್ಷ. ಬಿಕಾಸ್ ಸ್ವತಃ ಮುಖ್ಯಮಂತ್ರಿಗಳು ಗ್ರೌಂಡ್ ಗೆಳಿತಿದ್ದಾರೆ. ಇನ್ನೊಂದ್ ಕಡೆ ಮಾಜಿ ಪ್ರಧಾನಮಂತ್ರಿ, ಮಾಜಿ ಮುಖ್ಯಮಂತ್ರಿ ಜೊತೆಗೆ ಸಂಸದ ಅಪ್ಪ, ಮಗ, ಮೊಮ್ಮಗ ಅವರು ಕೂಡ ಭರ್ಜರಿ ಪ್ರಚಾರ ಮಾಡ್ತಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಕೃಷ್ಣ ಇದೀಗ ಲೈವ್ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಕೃಷ್ಣ. ಶಿರಾದಲ್ಲಿ ಇವತ್ತು ಹೇಗಿರುತ್ತೆ ಪ್ರಚಾರದ ಭರಾಟೆ? ಹರೀಶ್, ಖಂಡಿತವಾಗ್ಲೂ ಇವತ್ತು ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ಅಕ್ಕಡ ಸಂಪೂರ್ಣವಾಗಿ ರಂಗೇರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತು ಮುಖ್ಯಮಂತ್ರಿಗಳು ಬಿ ಎಸ್ ಯಡಿಯೂರಪ್ಪನವರು ಖುದ್ದು ಪ್ರಚಾರವನ್ನು ಕೈಗೊಳ್ತಾ ಇದ್ದಾರೆ. ಈಗಾಗಲೇ ಬಿಜೆಪಿ ಅಭ್ಯರ್ಥಿ ಪರವಾಗಿ BY ವಿಜಯೇಂದ್ರ ಅವರು ಪ್ರಚಾರವನ್ನು ಮಾಡ್ತಿದ್ದಾರೆ, ಖುದ್ದು ರಣತಂತ್ರವನ್ನು ರೂಪಿಸ್ತಿದ್ದಾರೆ. ಈಗ ಅವ್ರಿಗೆ ಸಾಥ್ ಕೊಡುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಇವತ್ತು ಪ್ರಚಾರವನ್ನು ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳು ಪ್ರಚಾರ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ಮುಖ್ಯಮಂತ್ರಿಗಳು ಏನು ಹೇಳಿಕೆಯನ್ನು ಕೊಡೋದ್ರ ಮೂಲಕವಾಗಿ ಪ್ರಚಾರವನ್ನು ಮಾಡ್ತಾರೆ ಅನ್ನುವಂಥದ್ದು, ಜೊತೆಗೆ ಶಿರಾ ವಿಧಾನಸಭಾ ಕ್ಷೇತ್ರದ ಜನರು ಕೂಡ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳ ಹೇಳಿಕೆಯಲ್ಲಿ ಏನು ಹೇಳಿಕೆಯನ್ನು ಕೊಡ್ತಾರೆ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟದ್ದೆ ಅನ್ನುವಂಥದ್ದು. ಇನ್ನು ಮತ್ತೊಂದು ಕಡೆ JDSನಲ್ಲೂ ಕೂಡ ಸಾಕಷ್ಟು ಪ್ರಚಾರವನ್ನು ಮಾಡ್ತಿರುವಂಥದ್ದು. ಈಗಾಗಲೇ ಖುದ್ದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಆಗಿರ್ಬೋದು, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು, ಸಂಸದ ಸಂಸದ ಪ್ರಜ್ವಲ್ ರೇವಣ್ಣವರು ಕೂಡ ಸೇರಿದಂತೆ ಪ್ರಮುಖವಾಗಿ ಮಾಜಿ ಸಚಿವರಾಗಿರ್ತಕ್ಕಂಥ ಎಚ್ ಡಿ ರೇವಣ್ಣ ಎಲ್ಲರೂ ಸೇರಿ ಈಗ ಪ್ರಚಾರವನ್ನು ಮಾಡ್ತಿದ್ದಾರೆ. ಒಂದು ಕಡೆ JDSನಿಂದ ಅಪ್ಪ, ಮಗ ಮತ್ತು ಮೊಮ್ಮಗವನ್ನು ಪ್ರಚಾರವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ BJPಯಿಂದ ಅಪ್ಪ, ಮಗ ಅಂದರೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಆಗಿರ್ಬೋದು ಮತ್ತು BY ವಿಜಯೇಂದ್ರ ಆಗಿರ್ಬೋದು, ಇಬ್ಬರು ಕೂಡ ಒಂದು ಪ್ರಚಾರವನ್ನು ಮಾಡ್ತಿರುವಂಥದ್ದು. ಜೊತೆಗೇನಂತಂದರೆ ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಒಂದು ಕಡೆ ಕಾಂಗ್ರೆಸ್ನ ಅಭ್ಯರ್ಥಿಯವರು ಕೂಡ DK ಶಿವಕುಮಾರ್ ಆಗಿರ್ಬೋದು ಮತ್ತು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಈಗಾಗಲೇ ಒಂದು ಸುತ್ತಿನ ಪ್ರಚಾರವನ್ನು ಮಾಡೋದ್ರ ಮೂಲಕವಾಗಿ ಹೋಗಿರುವಂಥದ್ದು. ಇವತ್ತು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಮೊದಲೂರು ಊರೇನಿದೆ ಆ ಒಂದು ಗ್ರಾಮದಿಂದಲೇ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪರು ಪ್ರಚಾರವನ್ನು ಮಾಡ್ತಿದ್ದಾರೆ. ಪ್ರಚಾರದ ಸಂದರ್ಭದಲ್ಲಿ ಬಹಳ ದಿನಗಳ ಬೇಡಿಕೆಯಾಗಿರುವಂಥದ್ದು ಆ ಒಂದು ಗ್ರಾಮದಲ್ಲಿರತಕ್ಕಂಥದ್ದು ಕೆರೆಗೆ ನೀರು ತುಂಬಿಸುವಂಥದ್ದು, ಆ ಒಂದು ಯೋಜನೆಯನ್ನು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಇವತ್ತು ಘೋಷಣೆ ಮಾಡ್ತಾರೆ ಅನ್ನೋದು ಕೂಡ ಜನರು ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ಸುಮಾರು 11 ಗಂಟೆಗೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಮದ್ಲೂರಿನಿಂದ ಒಂದು ಮತಯಾಚನೆಯನ್ನು ಮಾಡಿದ್ದಾರೆ. ಮತಯಾಚನೆ ಮಾಡಿದಂಥ ಸಂದರ್ಭದಲ್ಲಿ ವಿಪಕ್ಷ ನಾಯಕರ ವಿರುದ್ಧವಾಗೂ ಕೂಡ ಒಂದು ವಾಗ್ದಾಳಿ ನಡೆಸಿದೆ. ಒಂದು ಆಳ್ತಿರುವಂತಹ ಸರ್ಕಾರ BJP ಅವರಿಗೆ ನಾವು ಗೆಲ್ಲಬೇಕು, ಬಿಕಾಸ್ ನಾವಿದ್ದೀವಿ ಅಧಿಕಾರದಲ್ಲಂತ ಒಂದು. ಇನ್ನೊಂದು JDSನವ್ರಿಗೆ ಕಳೆದ ಬಾರಿ ಗೆದ್ದಿದ್ವಿ ನಾವು, ಈಗ ಒಂದೊಂದು ಮಾಸ್ಟರ್ ಕಾರ್ಡ್ ಪ್ಲೇ ಮಾಡಿದ್ದಾರೆ, ಆ ಕುಟುಂಬದಿಂದ ಒಬ್ಬರು ನಿಲ್ಲಿಸಿದ್ದಾರೆ, ಹಾಗಾಗಿ ಗೆದ್ದುಕೊಳ್ಳೇಬೇಕು ಅನ್ನುವಂಥ ಅವ್ರಿಗೂ ಆ ಇಚ್ಛಾಶಕ್ತಿ ಇದ್ದೇ ಇರುತ್ತೆ. ಬಹುಶಃ ಇವತ್ತು ಎಲ್ಲೂ ಯಾರೂ ಕ್ಲಾಶ್ ಆಗಲ್ವಾ? ಕಂಪ್ಲೀಟ್ ಇವರೊಂದು ಕಡೆ ಅವರೊಂದು ಕಡೆ ಇದ್ದಾರ? ಹೆಂಗದು? ಹರೀಶ್, ಈಗ ಪ್ರಮುಖವಾಗಿ ಬೇರೆ ಬೇರೆ ಹೋಬಳಿಗಳಲ್ಲಿ ಪ್ರಚಾರವನ್ನು ಮಾಡುತ್ತಿರುವಂಥದ್ದು. ಒಂದು ಕಡೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಮದ್ಲೂರು ಗ್ರಾಮದಿಂದ ಪ್ರಚಾರವನ್ನು ಮಾಡ್ತಿದ್ರೆ, ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಬೇರೆ ಗ್ರಾಮದಲ್ಲಿ ಪ್ರಚಾರವನ್ನು ಮಾಡ್ತಿದ್ದಾರೆ. ಆದರೆ ಒಬ್ರಿಗೊಬ್ರು ಸಿಗುವಂಥ ಒಂದು ಅಂದರೆ ಎದುರುಬದುರು ಆಗುವಂಥದ್ದು ಎಲ್ಲೂ ಕೂಡ ಆಗೋದಿಲ್ಲ. ಆದರೆ ಒಂದೇ ಕ್ಷೇತ್ರದಲ್ಲಿ ಪ್ರಚಾರವನ್ನು ಮಾಡ್ತಿರುವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಯಾಕಂದರೆ ನೀವು ಹೇಳ್ದಂಗೆ JDSನವರು ಅನುಕಂಪದ ಆಧಾರದ ಮೇಲೆ ಮತವನ್ನು ಕೇಳ್ತಾ ಇದ್ರೆ, ಮತ್ತೊಂದು ಕಡೆ
ಪ್ರಮುಖವಾಗಿ ಸರ್ಕಾರಕ್ಕೆ ಬೆಂಬಲ ಕೊಡುವಂತಹ ನಿಟ್ಟಿನಲ್ಲಿ, ಸರ್ಕಾರವನ್ನು ಗಟ್ಟಿಗೊಳಿಸುವಂತಹ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಕೂಡ ಕಾರ್ಯತಂತ್ರವನ್ನು ರೂಪಿಸುತ್ತಿದ್ದಾರೆ. ಜೊತೆಗೆ ಮತ್ತೊಂದು ಕಡೆ ಕಾಂಗ್ರೆಸ್ನ ನಾಯಕರುಗಳು ಕೂಡ ಆ ಒಂದು ಕ್ಷೇತ್ರವನ್ನು ವಶಕ್ಕೆ ಪಡಬೇಕು ಅನ್ನೋದ್ರ ಕೂಡ ತಂತ್ರವನ್ನು ರೂಪಿಸುತ್ತಿದ್ದಾರೆ. ಅಂತಿಮವಾಗಿ ಮತದಾರರಿಗೆ ಬಿಟ್ಟಿದ್ದು, ಇನ್ನು ಚುನಾವಣೆ ಇನ್ನು 3 ದಿನ ಇದೆ. ಈ ಒಂದು 3 ದಿನಗಳ ಸಂದರ್ಭದಲ್ಲಿ ಏನು ಮಾಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು 3 ದಿನಗಳ ಕಾಲ ಪ್ರಮುಖವಾಗುತ್ತೆ. ಈ ಒಂದು 3 ದಿನಗಳ ಕಾಲ ಏನು ತಂತ್ರಗಳನ್ನು ಮಾಡ್ತಾರೆ ಅದೇ ಕೊನೆಗಾಗಿ ಸಕ್ಸಸ್ ಆಗೋದು, ಮತ್ತು ಮತದಾರನ ಸೆಳೆಯುವಂಥ ನಿಟ್ಟಿನಲ್ಲಿ ಅದು ಕೂಡ ಯಶಸ್ವಿಯಾಗುವಂಥದ್ದು. ಅದಕ್ಕೋಸ್ಕರವಾಗಿ ಇವತ್ತು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಘಟನೆ ನಾಯಕರುಗಳು ಪ್ರಚಾರವನ್ನು ಮಾಡ್ತಾ ಇರುವಂಥದ್ದು. ಇವತ್ತು ಇಡೀ ದಿನ ಕೆಲಸ